ರೈತ ದೇಶದ ನಾಡಿಮಿಡಿತ ನೇಗಿಲ ಯೋಗಿಯ ಬೆವರು ನಮ್ಮ ನಿಮ್ಮೆಲ್ಲರ ಉಸಿರು ಹೊಸ ಕೃಷಿ ತಾಂತ್ರಿಕತೆಗಳ ಹೂರಣ ರೈತ ಯಶೋಗಾಥೆಗಳ ಅನಾವರಣ ಈ ನಿಮ್ಮ ನೆಚ್ಚಿನ ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ ಬ್ಲೈಟ್ ಕ್ಯಾರ್ ರೋಗ ದುಂಡಾಣು ಅಂಗಮಾರಿ ಹೀಗೆ ವಿವಿಧ ಹೆಸರುಗಳಿಂದ ಕರೆಯಲ್ಪಡೋ ಈ ರೋಗ ದಾಳಿಂಬೆ ಬೆಳೆಗಾರರಿಗೆ ಸಿಂಹಸ್ವಪ್ನ ಇದರ ಹತೋಟಿಗೆ ರೈತರು ಏನೆಲ್ಲ ಕಸರತ್ತು ಮಾಡುತ್ತಾರೆ ಆದರೂ ರೋಗ ಮಾತ್ರ ಸಂಪೂರ್ಣ ಸಾಮಾನ್ಯವಾಗಿ ದುಂಡಾಣು ಅಂಗಮಾರಿ ರೋಗದ ತೀವ್ರತೆ ಮುಂಗಾರು ಹಂಗಾಮಿನ ಮಳೆಯನ್ನ ಅವಲಂಬಿಸಿದೆ ಇದು ಎಲ್ಲಾ ಕಾಲಗಳಲ್ಲೂ ಕಂಡುಬಂದರೂ ಜೂನ್ ನಿಂದ ಅಕ್ಟೋಬರ್ ಸಮಯದಲ್ಲಿ ಅಧಿಕವಾಗಿರುತ್ತೆ ರೋಗದ ಚಿಹ್ನೆಗಳನ್ನ ಎಲೆ ಕಾಂಡ ಮತ್ತು ಹಣ್ಣುಗಳ ಮೇಲೆ ನೋಡಬಹುದು ಹಣ್ಣುಗಳ ಮೇಲೆ ಕಂದು ಅಥವಾ ಕಪ್ಪು ಬಣ್ಣದ ಚುಕ್ಕೆಗಳು ಕಂಡುಬಂದು ಇಡಿ ಹಣ್ಣು ರೋಗದ ತೀವ್ರತೆಯಿಂದ ಸಂಪೂರ್ಣ ಸೀಳಿ ಹೋಗುತ್ತೆ ಈ ರೋಗವನ್ನ ಕೇವಲ ರಾಸಾಯನಿಕ ಸಿಂಪರಣೆಯಿಂದ ಸಂಪೂರ್ಣವಾಗಿ ಹತೋಟಿ ಮಾಡುತ್ತೇನೆ ಅನ್ನೋದು ದೊಡ್ಡ ಮೂರ್ಖತನ ಮತ್ತು ಈ ರೋಗವನ್ನ ತಡೆದುಕೊಂಡು ಬೆಳೆಯುವಂತ ಶಕ್ತಿ ಈಗ ಪ್ರಚಲಿತದಲ್ಲಿರುವ ತಳಿಯಲ್ಲೂ ಅಷ್ಟಾಗಿ ಇಲ್ಲ ಆದ್ರಿಂದ ದಾಳಿಂಬೆ ಬೆಳೆಗಾರ ಸಮಗ್ರ ಹತೋಟಿ ಕ್ರಮಗಳ ಬಗ್ಗೆ ಆಲೋಚನೆ ಮಾಡಬೇಕು ಒಂದು ಅದನ್ನ ಪಡೆದುಕೊಳ್ಳಬಹುದು ಈಗ ತಿಳಿಸಿದ ಕ್ರಮಗಳನ್ನು ಚಾಚೂ ತಪ್ಪದೆ ಪಾಲಿಸಿದಲ್ಲಿ ಈ ರೋಗವನ್ನು ನಿಯಂತ್ರಣದಲ್ಲಿಟ್ಟು ಭರಪೂರ ಫಸಲಿನೊಂದಿಗೆ ಅಧಿಕ ಆದಾಯವನ್ನು ಗಳಿಸಬಹುದು ಓಪನ್ ಇತ್ತಂದ್ರ ಗಾಳಿ ಎದುರಿಗೆ ಓಪನ್ ಇತ್ತಂದ್ರ ಕ್ಯಾರ್ ಬರೋದೇ ರೀ ಫ್ಲಾಟ್ ಬರೋದೇ ರೀ ಎರಡನೇದು ಶೈನಿಂಗ್ ಬರ್ತದೆ ರೀ ಸೈಜಿಂಗ್ ಒಳಗೆ ಒಂದು ಸ್ವಲ್ಪ ಕಡಿಮೆ ಆಗ್ತದೆ ಹೇಳ್ತಾರೆ ಏನಾಗ್ತದೆ ನಮ್ಗೆ ಈ ವರ್ಷ ನೋಡ್ಬೇಕಲ್ಲ ಹಾಕಿದೀವಿ ಇವಾಗ ಸೈಜಿಂಗ್ ಒಳಗೆ ಕಡಿಮೆ ಆಗ್ತದೋ ಏನೋ ಕರೆಕ್ಟ್ ಬರ್ತೈತು ಬಟ್ ಶೈನಿ ಕ್ವಾಲಿಟಿ ಬರ್ತದೆ ರೀ ಬ್ಯಾಕ್ಟ್ರಿಲ್ ಬ್ಯಾಟ್ ಕಡಿಮೆ ಆಗ್ತದೆ ಹೇಳ್ಯಾರೆ ಅಂದ್ರೆ ನಾವು ಈಗ ನಾವು ಟ್ರಯಲ್ ನೋಡ್ಬೇಕಾದ್ರೆ ಪೂರ್ತಿ ಕವರ್ ಆಗಿದ್ದು ಬ್ಯಾಕ್ಟ್ರಿಲ್ ಬ್ಯಾಟ್ ಬಂದಿಲ್ಲ ರೀ ಯಾವುದೋ ಗಾಳಿಗೆ ಎಕ್ಸ್ಪೋಸ್ ಆಗ್ಯದಲ್ಲ ರೀ ಅದಕ್ಕೆ ತೋರಿಸೋದು ನಿಮಗೆ ಸದ್ಯ ಎಷ್ಟು ಕಾಯಿ ಅನ್ನಿಸ್ತಾವ ರೀ ಗಿಡಗಳು ಅಂದ್ರೆ ಆಯ್ತು ರೀ 90 to 120 to 130 ತನಕ ಆಯ್ತು ರೀ ಎವರೇಜ್ ಮಾಡಿ ಶೈನಿಂಗ್ ರೀ ಬಂದಿತ್ತು ಹಾಕ್ರಂಗೆ ರೀ ಬ್ಲೈಟ್ 50% ಕಮ್ಮಿ ಆದ್ರೆ ರೀ ಕಲರ್ನಾಗ ಬರ್ತೈತೆ ರೀ ರೇಟ್ನಾಗ ಹೆಚ್ಚು ಬರ್ಬೋದು ಅಪೇಕ್ಷೆ ಐತೆ ರೀ ಕ್ವಾಲಿಟಿ ಬರ್ತಂದ್ರೆ ರೇಟ್ ಸಿಕ್ಕೇ ಸಿಗುತ್ತೆ ಹೋದ ವರ್ಷ ಹಂಗಾಗಿತ್ತು ರೀ ಕ್ವಾಲಿಟಿ ಬಂದಿರಲಿಲ್ಲ ಸೈಜಿಂಗ್ ಅದು ಎಲ್ಲ ಓಕೆ ಕ್ವಾಲಿಟಿ ಆ ರೀತಿ ಬಂದಿರಲಿಲ್ಲ ಸೈಜಿಂಗ್ ಇತ್ತು ಸೈಜಿಂಗ್ ಇತ್ತು ಸೈಜಿಂಗ್ ಇತ್ತು ಸೈಜಿಂಗ್ ಬರೋಕೆ ಹೋದ ವರ್ಷ ಏನು ಮಾಡಿದ್ರಿ ಸೈಜಿಂಗ್ ಬರ್ಬೇಕಂದ್ರೆ ಬ್ಯಾಕ್ಟ್ರಿಲ್ ಬ್ಯಾಟ 79 days ಬಂದಾಗ ನಾವು ನೀರು ಎಲ್ಲನೇ ಕಡಿಮೆ ಮಾಡಿ ಸ್ಪ್ರೇ ಅಷ್ಟೇ ತೊಗೊಂಡಿದ್ದೇವೆ ರೀ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಇಲ್ಲ ಪಿಕಪ್ 90 ಬಿಟ್ಟು ಏನು ಸೈಜ್ ಆಗಂಗೆಲ್ಲ ತಂದ್ಕೊಂಡಿದ್ದೇವ್ರು ನಾವು ಯಾಕಂದ್ರೆ ನೀರೇ ಬಿಟ್ಟಿರಲಿಲ್ಲ ನಾವು ನಮ್ಮ ಫ್ರೆಂಡ್ ಹೇಳಿದ್ರು ಇಲ್ಲ ಪಿಕಪ್ 90 ಬಿಟ್ಟು ನೋಡಿರಿ ಸೈಜಿಂಗ್ ಆಗ್ತದೆ 120 days 126 days ಸ್ಟಾರ್ಟ್ ಮಾಡಿದೆ ಹೋದ ಸರ್ತಿ ಒಂದು ವಿಡಿಯೋ ಮಾಡಿದೀವಿ ಎರಡು ಅಪ್ಲಿಕೇಶನ್ ಹಾಂ ಒಂದು ರೆಡಿ ಮಾಡ್ಕೊಂಡು ಆ ಟೈಮ್ ನೋಡಿದ್ರೆ ಸೈಜಿಂಗ್ ಚಲೋ ಐತೆ ಸೈಜಿಂಗ್ ಏಕ್ ನಂಬರ್ ಯಾಕಂದ್ರೆ ವ್ಯಾಪಾರಿಗಾರ ಬಂದವ್ರಿ ಫಸ್ಟ್ ವರ್ಷ ಎಷ್ಟು ಸೈಜಿಂಗ್ ಆಗ್ತದೆ ಅತಿ ತಿಳಿದ್ರೆ ಇದು ಎರಡನೇ ವರ್ಷ ಅಥವಾ ಮೂರನೇ ವರ್ಷ ಪೀಕ್ ಅದಂತಂದ್ರೆ ಸೈಜಿಂಗ್ ಆಯಿತು ಅಂದ್ರೆ ನೀವು ಯಾವ ಟೈಮ್ನಾಗ ಬಿಡ್ತೀರಿ ಮಂದಿ ಕನ್ಫ್ಯೂಸ್ ಅದ ಯಾವ ಟೈಮ್ದಾಗ ಬಿಡೋಕೆ ಮಕ್ಕಳಿಗೆ ಆ್ಯಕ್ಚುಲಿ 90 days ಸ್ಟಾರ್ಟ್ ಮಾಡಬೇಕು ಪಿಕಪ್ ಮಾಡಿ ಇನ್ನೊಂದು ಏನು ಸಮಸ್ಯೆ ಜನರಲ್ಲಿ ಕ್ವಶನ್ ಏನು ಸಮಸ್ಯೆ ಗೊತ್ತಂತೆ ಯಾವ ಟೈಮ್ದಾಗ ಬಿಡಬೇಕು ಎಷ್ಟು ಕ್ಯಾನ್ ಬಿಡಬೇಕು ಎಷ್ಟು ಲೀಟ್ರ್ ಬಿಡಬೇಕು ಅದೊಂದು ಕನ್ಫ್ಯೂಸ್ ಅದ ಆ ಕನ್ಫ್ಯೂಸ್ಗೆ ನೀವು ಏನು ಹೇಳ್ತೀರಿ ನೀವು ಅದು ಪಿಕಪ್ ಮಾಡಿ ಎಷ್ಟರಿಂದ ರಿಸಲ್ಟ್ ಸಿಕ್ತು ಮತ್ತು ಯಾವ ಸ್ಟೇಜ್ನ ಬಿಟ್ಟರು ಹೋದ ವರ್ಷ ಬಿಟ್ಟಿದ್ದಂದ್ರೆ 126 days ಸ್ಟಾರ್ಟ್ ಮಾಡಿ ಎರಡು ಅಪ್ಲಿಕೇಶನ್ ಕೊಟ್ಟಿದ್ದೇವೆ ರೀ ಈ ಸಲ 95 days ಗ್ರೀನ್ ಸ್ಟೇಜಿಗೆ ತಿರುಗಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ರೀ ಅವತ್ತಿನ ಬಿಡಾತೀವಿ ಬಟ್ ಈ ಸಲ 390 ಗಿರಬೋನ್ ಬಿಟ್ಟರೆ ಸೈಜಿಂಗ್ ಮಾಡ್ಕೋಬೋದು ಗಿರೋ ಸಾಕಿ ಬಿಟ್ಟು ಸೈಜಿಂಗ್ ಮಾಡ್ಕೋಬೋದು ಮತ್ತು ಅದಕ್ಕೆ ಮತ್ತು ಪಿಕಪ್ ರೇಟಿಗೆ ಏನು ವ್ಯತ್ಯಾಸ ಜೀರೋ ಬವನ್ 34 ಮೊದಲೇಂದು ಬಿಟ್ಟಿವಿ ರೀ ವ್ಯತ್ಯಾಸ ಏನು ಕಂಡು ಬರಲಿಲ್ಲ ನನಗೆ ಪಿಕಪ್ 90 ಬಿಟ್ಟಾಗ ಸೈಜಿಂಗ್ ಕೊಡ್ತೇನೆ ಇನ್ನೊಂದು ಜೀರೋ ಬವನ್ ಬಿಟ್ಟಾಗ ಇಲ್ಲ ಸೆಟ್ಟಿಂಗ್ ಆಗೋವರೆಗೂ ನಾವು ಇವತ್ತು ಸಲ ಸೆಟ್ಟಿಂಗ್ ಆಗೋವರೆಗೂ ಅಷ್ಟೇ 034 ಬಿಟ್ಟಿವಿ ರೀ ಸೆಟ್ಟಿಂಗ್ ಆದ್ಮೇಲೆ ನಾವು 034 ಬಿಟ್ಟಿಲ್ಲ ರೀ ಪಿಕಪ್ 90 ಸ್ಟಾರ್ಟ್ ಮಾಡಿವಿ ರೀ 034 ಬಿಟ್ಟಿಲ್ಲ ರೀ ಈಗ ಸದ್ಯ ಮಳೆ ಕಮ್ಮಿ ಆಗಿ ಮಳೆ ನೀರಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ರೀ ಗಿಡ ಅಷ್ಟು ಫ್ರೆಶ್ ಅನ್ಸಂಗಿಲ್ಲ ಹೇಳಿ ಇನ್ನೂ ನೀವು ಕೆನಫಿ ಕಮ್ಮಿ ಅದ ಹೌದು ಮಳೆ ಅದು ಕೂಡಲೇ ನೀರಿನ ವಾತಾವರಣ ಬಿಡ್ತಾರೆ ಸೈಜ್ ಮಾಡ್ಕೊತಾರೆ ಈ ಪಿಕಪ್ 90 ಬಿಟ್ಟು ಕೂಡಲೇ ಎಷ್ಟು ಜನರೊಳಗೆ ಸೈಜ್ ಮಾಡ್ಕೋಬೇಕನ್ನೋ ಕಾನ್ಫಿಡೆನ್ಸ್ ಅದು ನಿಮಗೆ ಆಗತ್ತೆ ರೀ ಸೈಜಿಂಗ್ ಆಗತ್ತೆ
ಸೈನ್ ಹತ್ರ ನೀರು ಸಾಕ್ತಾರೆ ಒಂದು ಮುನ್ನೂರು ಗಿಡಕ್ಕೆ ಒಂದು ಕಿಲೋ ಐದು ಲೀಟರ್ ಮುನ್ನೂರ ಐವತ್ತು ಗಿಡಕ್ಕೆ ಹೇಳ್ತಾರೆ ಐದು ಲೀಟರ್ ಅಂತ ಐದು ಲೀಟರ್ ಸಾಕು ಅಂತ ಅದು ನಿಧಿ ವಾರ ರವಿವಾರಕ್ಕೊಮ್ಮೆ ಎಂಟಕ್ಕೆ ಬರ್ತಾರೆ ಅವರು ಯೂಟ್ಯೂಬ್ ಲೈನ್ ಬರ್ತಾರೆ ನೀವು ಅದ್ರ ನೋಡ್ತೀರಿ ನೋಡ್ತೀವಿ ನೋಡ್ತೀವಿ ಕೆಲವೊಂದ್ಸಲ ನೋಡ್ತೀವಿ ಕೆಲವೊಂದ್ಸಲ ನೋಡಕ್ಕಾಗಲ್ಲ ಅಂದ್ರೆ ಎಷ್ಟು ಅಪ್ಲಿಕೇಶನ್ ಮಾಡಂತ ಹೇಳ್ತಾರೆ ನಾನು ಅವರು ಮೂರು ಅಪ್ಲಿಕೇಶನ್ ಹೇಳ್ತಾರೆ ಬಟ್ ನಾವು ನಾಲ್ಕು ಅಪ್ಲಿಕೇಶನ್ ಮಾಡ್ಬೇಕು ಅನ್ಕೊಂಡು ಜೀರೋ ಒಂದು ಬಿಡೋದ್ರಿಂದ ಮತ್ತೆ ಪಿಕಪ್ ಮಾಡಿ ಬಿಡೋದ್ರಿಂದ ಯಾರೋ ಓಡ್ತಾರೆ ಹಿಂಗೆ ಅನ್ಸು ಇವ ಈ ಸರಿ ಏನು ಗೊತ್ತಾಗಿಲ್ಲರಿ ಈಗ ಯಾಕಂದ್ರೆ ಈಗ ಒಂದು ಅಪ್ಲಿಕೇಶನ್ನ ಮಾಡಿ ಒಂದು ಎಂಟು ದಿವಸ ಆಯ್ತು ಈಗ ಹನ್ನೆರಡು ದಿವಸ ಆಯಿತು ಹೋದ ವರ್ಷ ಎಲ್ಲ ಕ್ಯಾರ್ ಓಡಿತ್ತವಾಗ ಇಲ್ಲ ಕ್ಯಾರ್ ನಿಂತ ಮೇಲೆ ಬಿಟ್ಟಿದ್ದೇವ್ರಿ ಕ್ಯಾರ್ ನಿಂತ ಮೇಲೆ ಬಿಟ್ಟಿದ್ದೇವೆ ಕ್ಯಾರ್ ನಿಂತ ಮೇಲೆ ಬಿಟ್ಟಿದ್ದೇವ್ರಿ ಅಂದ್ರೆ ಮಳೆ ಸ್ಟಾರ್ಟ್ ಆದ್ನಂದ್ರೆ ಬಿಟ್ಟಿದ್ದೇವೆ ಅದ್ರ ಅದರಿಂದ ಕ್ಯಾರ್ ಸ್ಟಾಪ್ ಆಗ್ತದೆ ಅನಿಸ್ತದೆ ನಮ್ಮ ತಾವಾಗಿ ಬಿಡೋದ್ರಿಂದ ಕ್ಯಾರ್ ಓಡ್ತದೆ ಅನಿಸಂಗಿಲ್ಲ ಇಲ್ಲ ಇಲ್ಲ ಅವ್ರಿಗೆ ಹೇಳ್ತಾರೆ ಸೈನ್ ಹತ್ರ ನೀವು ಪಿಕಪ್ ನೆಂಟಿ ಬಿಡೋದ್ರಿಂದ ನೀವು ಕ್ಯಾರಿಗೆ ಸಂಬಂಧ ಇಲ್ಲ ಸೈಜಿಂಗ್ ಹಾಕೋತ ಹೋಗ್ತಿರ್ತದೆ ಅಂದ ಏನಂತ ನಮಗೆ ಇದ್ರ ಕ್ಯಾರ್ ಹೋಗಿ ಬರೋದ್ರಿಂದ ನಮಗೆ ಏನು ಸ್ಪ್ರೇ ಮಾಡ್ತೀವಲ್ಲ ಅದಕ್ಕೆ ಹಚ್ಚಿ ಅದು ಸಣ್ಣ ಕಾಯಿ ಉಳಿತದೆ ಕಟ್ರ ಕಟ್ರ ಆತ ಅಂತ ಹೇಳ್ತಾರಲ್ಲ ಅದು ಬಿಡಿಸಾಗೋದ್ರಿಂದ ನಮ್ಮ ಸೈಜಿಂಗ್ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ ನಾನು ಹಂಗಾದ್ರೆ ಬಿಟ್ಕೋತಿದ್ದೀವಿ ಅಂದ್ರೆ ಅದು ಹಿಗ್ಸ್ ಗೊತ್ತೆ ಸ್ವಲ್ಪ ನೀವು ಕೌಂಟ್ ಕಂಟ್ರೋಲ್ ಅದ್ರ ಸಲಿಂದ್ರೆ ನಾವು ಒಮ್ಮೆ ಸಡನ್ ಆಗಿ ಫೈವ್ ಲೀಟರ್ ಬಿಟ್ಟಿಲ್ಲ ರೀ ನಾನು ಐದು ಲೀಟರ್ ಬಿಟ್ಟಿಲ್ಲ ಎರಡುವರೆ ಎರಡುವರೆ ಒಂದು ವೀಕ್ಲಿ ಎರಡುವರೆ ಬಿಟ್ಕೋತಿ ಈ ಥರ ಮಾಡ್ಕೊತೀವಿ ಅಂದ್ರೆ ಈ ಸರಿ ಪ್ಲಾಟ್ ಚಲೋ ಅದ್ರಿ ನಿಮ್ಗೆ ಬಟ್ ಕ್ಯಾನೋಪಿ ಇಲ್ಲ ನೀರಿನ ಸಮಸ್ಯೆ ಯಾಕಂದ್ರೆ ನಾವು ಬಿಡದೆ 42-56 ಅವರ್ಸ್ಗೆ ನಾವು ಒಂದು ತಾಸು ಈಗ ಒಂದು ತಾಸು ಬಂದವ್ರಿ ಮತ್ತೆ ದೀಡ್ ತಾಸು ಬಿಡ್ತಿದ್ದೇವೆ ಈಗ ಕ್ಲೈಮೇಟಿಕ್ ಕಂಡೀಷನ್ ಇದೆ ಪಿಕಪ್ 90 ಬಗ್ಗೆ ಏನು ಹೇಳ್ತೀರಿ ಸ್ವಲ್ಪ ಒಂದು ಸೈನ್ ಹತ್ರ ಏನಾದ್ರು ಪ್ರಾಡಕ್ಟ್ ಅದು ಏನು ಪಿಕಪ್ 90 ಸೈಜಿಂಗ್ ಮಾಡ್ತದೆ 100% ಡೆಫಿನೆಟ್ಲಿ ಸೈಜಿಂಗ್ ಮಾಡ್ತೈತಿ ಸ್ಲೋ ಆಗಿ ಮಾಡ್ತೇವೆ ಏಕ್ದಮ್ ಸಡನ್ನಾಗಿ ಈಗ 0-34 ಆಗಲಿ 0-60 ಆಗಲಿ ಬಿಡ್ತೇವಲ್ಲ ರೀ ಎರಡು ಮೂರನೇ ದಿವ್ಸಕ್ಕೆ ತೋರಿಸ್ಬಿಡ್ತೈತಿ ಬಟ್ ಆ ಟೈಮ್ನಾಗ ಕ್ಲೈಮೇಟಿಕ್ ಕಂಡೀಷನ್ ಸರಿ ಇರಲಿಲ್ಲ ಅಂದ್ರೆ ಬ್ಲಾಕ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಬಟ್ ಇದು ಹಂಗಲ್ಲ ರೀ ಇದು ತೋರಿಸ್ಕೊಡಂಗಿಲ್ಲ ಬಟ್ ಸ್ಲೋ ಆಗೋದ್ರಿಂದ ಸೈಜಿಂಗ್ ನಾವು ಲಾಸ್ಟ್ ಟಾರ್ಗೆಟ್ ಸೇಮ್ ಬರುತ್ತೆ ನಾವು ಇನ್ನೊಂದು ಥರ ನಮ್ಮ ಜೀರೋ ಬಂದು ಬಿಡಲಾರ್ದೆ ನಮ್ಮ ಪರ್ಯಾಯ ವ್ಯವಸ್ಥೆ ಇಲ್ಲ ನಮ್ಮ ಸೈಜ್ ಆಗೋದಿಲ್ಲ ಆಗತ್ತಾಗತ್ತೆ ನೀವು ಪರ್ಯಾಯ ವ್ಯವಸ್ಥೆ ನಾವು ಪಿಕಪ್ ನೆಟ್ಟಿವ ಸಿಗ್ತದೆ ಇನ್ನೊಂದು ಏನಾಗುತ್ತೆ ರೀ 0-34 ನಾನು ನೋಡಿದ ಪ್ರಕಾರ 0-34 ಬಿಟ್ರೆ ತುದಿಗಾಯಿ ಏನದಲ್ಲ ರೀ ಅದು ಸೈಜಿಂಗ್ ಆಗಂಗಿಲ್ಲ ಬಟ್ ಪಿಕಪ್ 90 ಬಿಟ್ಟಿದ್ದೇನದಲ್ಲ ರೀ ತುದಿಗಾಯಿವರೆಗೂ ಸೈಜಿಂಗ್ ಮಿನಿಮಮ್ 200 ವರೆಗೂ ಬರುತ್ತೆ ಅದು ಅನುಕೂಲ ಅಲ್ಲ ಅದು ಅನುಕೂಲ ಹೋದ ಸಲ ಸೈಜಿಂಗ್ ಆಗಲ್ಲ ಅಂತಿದ್ರೆ ಎಲ್ಲರೂ ಬಂದವ್ರಿ 300 ಅಬೋವ್ ಆಗೈತೆ ರೀ ಒಂದಂತ ಆನ್ ಎವರೇಜ್ 271 ಗ್ರಾಮ್ ಕೂತದ ರೀ ಟೋಟಲಿ ಟೋಟಲಿ ನಿಮ್ಮದು ಅಮೌಂಟ್ ಇದು ಹೇಳ್ರಿ ಸ್ವಲ್ಪ ಹೋದ ವರ್ಷ ಎಷ್ಟು ತಗೋರಿ ಇಲ್ಲೋ ರೇಟ್ ತಗೋರಿ ಅಮೌಂಟ್ ವರ್ಷ ಒಂದು ಗಿಡದಿಂದ 17 kg ಕೂತದ ರೀ 17 kg ಹಾಂ ಸರಾಸರಿ ಎವರೇಜ್ ಅಂದರೆ ಗ್ರಾಮ್ಸ್ ಒಳಗೆ 272 ಗ್ರಾಮ್ ಕೂತದ ಎವರೇಜ್ ಎಷ್ಟು ಅನ್ನ ಟೋಟಲಿ ಟೋಟಲಿ ಅಂದ್ರೆ 13 ಟನ್ ಆಗ್ಯದ 13 ಟೋಟಲಿ ಅಮೌಂಟ್ ರೇಟ್ ಹೆಚ್ಚಿಕೊಂಡು ಸಿಕ್ಕಿರ್ಬೇಕು 13.5 ಲಕ್ಷ ಆಗ್ಯದ 13.5 ಲಕ್ಷ ಸೇಮ್ ಆನನ್ ಎವರೇಜ್ 1 ಲಕ್ಷ ಕ್ವಾಲಿಟಿ ತರಬೇಕು ಅಂತ ಹೇಳಿ ಪೇಪರ್ ಹಾಕಿದವ್ರೆ ಹೋದ ವರ್ಷದಿಂದ ಪ್ರಯತ್ನ ಜಾಸ್ತಿ ಇದೆ ಪಿಕಪ್ 90 ಒಂದು 30 ಡೇಸ್ ಅಡ್ವಾನ್ಸ್ ಚಾಲ ಆಗಿದೆ ನಾ ಅದೇ ಉದ್ದೇಶ ಇತ್ತು ನಮ್ಮದು ಪಿಕಪ್ 90 ಯಾವ ಸ್ಟೇಜ್ನ ಬಿಡ್ತಾರೆ ಅನ್ನೋದು ಕನ್ಫ್ಯೂಸ್ ಕ್ಲಿಯರ್ ಮಾಡೋಗೋಸ್ಕರ ಈ ಥರ ನಾವು ವಿಡಿಯೋ ಮಾಡೋದು ಅಷ್ಟೇ ಅಲ್ಲಿದು ಅವರು ಸಡನ್ ಆಗಿ ಒಮ್ಮೆಲೆ ಬಿಡೋದಕ್ಕಿಂತ ಸ್ವಲ್ಪ ಸ್ವಲ್ಪ ಕೊಡ್ಬೇಕಂತೇಳಿ ಪ್ರತಿ ನೀರಿಗೂ ಕೊಡ್ಬೇಕು ಪಿಕಪ್ 90 ಬಿಡೋದ್ರಿಂದ ಪ್ಲಾಟ್ ಸೇಫ್ ಉಳಿತದೆ ಸೇಫ್ ಉಳಿತದೆ ಯಾವುದು ಹಿಂಗೆ ಡಿಸ್ಟರ್ಬೆನ್ಸ್ ಆಗಲಿಲ್ಲ ವೆದರ್ ಹೆಂಗೆ ಇರಲಿ ನಿಮ್ಗೆ ಸೇಫ್ ಇರ್ತೀರಿ ಅದೇ ಉದ್ದೇಶ ನಮ್ಗೆ ಅಷ್ಟೇ ಅಂತ ಹೇಳಿ ಸಾಯಿನ ಹತ್ರ ಇದ್ದಂಗೆ ಕೆಲವೊಂದು ಜನ ಕೇಳ್ತಾರೆ ಮರಾಠಿಗೆ ಗೊತ್ತಾಗಂಗಿಲ್ಲ ನಮ್ಮ ಸೈಡ್ ಕನ್ನಡ ಜಾಸ್ತಿ ಇರೋದಿಲ್ಲ ಅದಕ್ಕೆ ಇದು ಹೇಳಿ ಮಾಡೋದು ಅಷ್ಟೇ ನಿಮ್ಮ ನಂಬರ್ ಕೊಡ್ತೀರಾ ರೀ ನಮ್ಮ ರೈತರಿಗೆ ಯಾರು ಕೇಳಿದ್ರೆ ನಿಮಗೆ ಕನ್ಫರ್ಮ್ ಕೇಳ್ಕೊಳ್ಳಿ ನನ್ನ ನಂಬರ್ 7411-292-334 ಏನೇ ಸಮಸ್ಯೆ ಅಂದ್ರೆ ಏನೇ ನಿಮ್ಗೆ ಡೌಟ್ ಇದ್ರೆ ಕೇಳ್ಬೋದು ಫೋನ್ ಮಾಡಿ ಕೇಳ್ಬೋದು ನಂದು ನಂಬರ್ ನಿಮ್ಮ ಅಭಿಪ್ರಾಯ ಶೇರ್ ಮಾಡ್ಕೋಬೋದು ನನ್ನ ಜೊತೆ ನನ್ನ ನಂಬರ್ ನಿಮ್ಗೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಅದನ್ನ ನೋಡ್ಕೊಂಡು ಕಾಲ್ ಮಾಡ್ಬೋದು ಎಲ್ಲಿ ಸಿಗ್ತದೆ ಮತ್ತು ಅವ್ರದ್ದು ಕಂಪ್ನಿಯಿಂದ ಸಿಗೋದು ಕಂಪ್ನಿಯಿಂದ ಕಳಿಸ್ತಾರೆ ಅಡ್ರೆಸ್ ನಿಮ್ಮ ಅಡ್ರೆಸ್ ಡೈರೆಕ್ಟ್ ಅವರು ಅದನ್ನೇ ತೊಗೋಬೋದು ಕಡಿಮೆ ಬೆನಿಫಿಟ್ ಆಗ್ಯದ್ರಿ ನಮ್ಮ ಸೆಟ್ಟಿಂಗ್ ಆಗ್ತದೆ
ರಾಜಕುಮಾರ ಇನ್ನೊಂದು ಯಾವುದೇ ಕಂಪ್ನಿಯಿಂದ ಈಗ ಕಿರಣ್ ಕಂಪ್ನಿ ಇರ್ತದೆ ನಮಗೆ ಪ್ರಾಡಕ್ಟ್ ಯೂಸ್ ಮಾಡಿ ಕಂಟಿನ್ಯೂ ಮಾಡ್ತೀವಿ ಆ ಥರ ಯಾವುದೇ ಕರೆ ಇಲ್ಲ ತಿರುಗಿ ಇಲ್ಲ ಇಲ್ಲ ಯಾಕಂದ್ರೆ ನಾವು ಸ್ವಂತ ಮಾಡ್ತೀವಿ ರೀ ಯಾವುದು ಯಾವುದು ರಿಸಲ್ಟ್ ಓರಿಯೆಂಟೆಡ್ ಯಾವ್ದು ಇರ್ತದಲ್ಲ ರೀ ಫ್ರೆಂಡ್ಸ್ ಆಗಲಿ ಅಥವಾ ನಮ್ಮ ಯಾರಾದ್ರೂ ಇರ್ತಾರಲ್ಲ ಹೇಳ್ತಾರಲ್ಲ ರೀ ಅಷ್ಟು ಜನರಿಗೆ ನಮ್ಮ ರೈತರಿಗೆ ರೈತರಿಗೆ ಮೋಸ ಮಾಡ್ತಾರೆ ಮೋಸ ನಮಗೆ ಆಗುದು ಬೇಡ ನಾವೇನು ಅನುಭವಿಸಿರ್ತೀವಿ ಅವ್ರಿಗೆ ಅದು ತ್ರಾಸ ಅವ್ರಿಗೆ ಬೇಡ ನಾವು ಚಲೋ ಅನ್ನಿಸ್ತೇವೆ ನಾವು ಒಂದೇ ಹೇಳೋಣ ಉದ್ದೇಶ ಇಟ್ಕೊಂಡು ನಾವು ಎಲ್ಲರೂ ಒಂದೇ ಅಂತ ತಿಳ್ಕೊಂಡು ನೀನೇ ರಾಜಕುಮಾರ ಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇನೆನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.